ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಪತ್ರ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸುಮ್ಮನೆ ಸಂತೆಯಲ್ಲಿ ಪತ್ರ ಬರೆದಂತೆ ಬರೆಯೋದಲ್ಲ, ಸಿಎಂ ಪತ್ರಕ್ಕೆ ಬಿಜೆಪಿ ನಾಯಕ ಪಿ ರಾಜೀವ್ ಲೇವಡಿಯನ್ನ ಮಾಡಿದ್ದಾರೆ. ಎಲ್ಲ ಪ್ರಕ್ರಿಯೆ ಮಾಡಿ ಕೇಂದ್ರಕ್ಕೆ ಪತ್ರ ಬರೀಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯತ್ನ ಮಾಡೋದಲ್ಲ, ನಿಯಮ ಪಾಲಿಸಿದ್ರೆ ಕೇಂದ್ರ ಒಂದು ಕ್ಷಣ ಕೂಡ ವಿಳಂಬ ಮಾಡಲ್ಲ ಅಂತ ರಾಜೀವ್ ಹೇಳ್ತಾರೆ. ಕಾನೂನು ಮತ್ತು ಸಂವಿಧಾನಕ್ಕೆ ಉತ್ಕೃಷ್ಟ ಗೌರವವನ್ನು ಕೊಡುವಂತಹ ನಿಲುವನ್ನು ಮೊದಲಿನಿಂದನೂ ಪ್ರತಿಪಾದಿಸ್ತಾ ಬಂದಿದೆ. ಯಾರನ್ನೂ ಕೂಡ ರಕ್ಷಣೆ ಮಾಡುವಂತಹ ಯಾವುದೇ ಕಿಂಚಿತ್ತೂ ಅವಕಾಶವನ್ನು ಕೂಡ ತಪ್ಪಿತಸ್ಥರ ಪರವಾಗಿ ತೆಗೆದುಕೊಳ್ಳೋದಿಲ್ಲ. ಇನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಕ್ಕೆ ಕಾನೂನಿನ ನಿಯಮಗಳು, ಅದರಲ್ಲಿ ಏನಿದ್ದಾವೆ ಆ ನಿಯಮಗಳ ಅನುಸಾರವಾಗಿ ಒಂದು ಕ್ಷಣಾನೂ ತಡ ಮಾಡದೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬದ್ಧರಾಗಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.